ಪ್ರತಿಯೊಬ್ಬರೂ ಸಹೋದರರಾಗಿ ಪರಸ್ಪರ ಅನ್ಯೋನ್ಯತೆಯಿಂದ ಸಹಕಾರದ ಮನೋಭಾವದಿಂದ ಜೀವಿಸಿದಾಗ ಸಮಾಜದಲ್ಲಿ ಏಕತೆ ಮತ್ತು ಒಗ್ಗಟ್ಟಿನ ಬಲಿಷ್ಠ ಸಮುದಾಯ ಕಟ್ಟಲು ಸಾಧ್ಯ ಎಂದು ಉಡುಪಿ ಧರ್ಮ ಪ್ರಾಂತೀಯ ಶ್ರೇಷ್ಠ ಗುರು ಮೊನ್ಸಿಗ್ನೋರ್ ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಹೇಳಿದರು. ಅವರು ಭಾನುವಾರ ತೊಟ್ಟಂ ಸಂತ ಅನ್ನಮ್ಮನವರ ದೇವಾಲಯದಲ್ಲಿ ಆಯೋಜಿಸಿದ್ದ ಸಮುದಾಯದ ದಿನಾಚರಣಾ ಕಾರ್ಯಕ್ರಮದ ಪವಿತ್ರ ಬಲಿಪೂಜೆಯ ನೇತೃತ್ವ ವಹಿಸಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂತ ಅನ್ನಮ್ಮನವರ ದೇವಾಲಯದ ಪ್ರಧಾನ ಧರ್ಮಗುರು ವಂದನೀಯ ಡೆನಿಸ್ ಟೇಸಾ, ಚರ್ಚ್ನಲ್ಲಿ ಒಟ್ಟು 11 ವಾಲೆಗಳಿದ್ದು ಅದರಲ್ಲಿ ಪ್ರತಿ ಕುಟುಂಬದ ಸದಸ್ಯರು ಒಂದೇ ಮನಸ್ಸಿನಿಂದ ಸಮುದಾಯದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನಮ್ಮಲ್ಲಿರುವ ಒಗ್ಗಟ್ಟನ್ನು ಸೂಚಿಸುತ್ತದೆ. ನಮ್ಮ ಪ್ರತಿಯೊಬ್ಬರ ಕೇಂದ್ರ ಬಿಂದು ಯೇಸುಕ್ರಿಸ್ತನಾಗಿದ್ದು ನಮ್ಮ ವಾಲೆಗಳಲ್ಲಿ ಉತ್ತಮ ಸೇವೆಯನ್ನು ನೀಡುವ ಮೂಲಕ ಸ್ವಸ್ಥ ಸಮುದಾಯ ನಿರ್ಮಾಣಕ್ಕೆ ಮುಂದಾಗುವಂತೆ ಕರೆ ನೀಡಿದರು. ಉಡುಪಿ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರುವಾಗಿ ನೇಮಕಗೊಂಡ ಮೊನ್ಸಿಗ್ನೋರ್ ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಅವರನ್ನು ಧರ್ಮ ಕೇಂದ್ರದ ವತಿಯಿಂದ ಸನ್ಮಾನಿಸಲಾಯಿತು. ಚರ್ಚ್ನಲ್ಲಿ ಆಯೋಜಿಸಿದ್ದ ಬೈಬಲ್ ಕ್ವಿಜ್ ಹಾಗೂ ಇತರ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಇದೇ ವೇಳೆ ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಚರ್ಚ್ನ ತರಬೇತಿ ಗುರು ವಂದನೀಯ ಸ್ಟೀಫನ್ ರೋಡ್ರಿಗಸ್, ಸಂತ ಅನ್ನಮ್ಮ ಕಾನ್ವೆಂಟ್ ಇದರ ಮುಖ್ಯಸ್ಥರಾದ ಸಿಸ್ಟರ್ ಪ್ರೆಸಿಲ್ಲಾ, ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಸುನೀಲ್ ಫೆರ್ನಾಂಡಿಸ್ ಮತ್ತಿತರರು ಉಪಸ್ಥಿತರಿದ್ದರು. आमचे प्रधानिया जग आज आमचे डीएससीचे विंगार्जराल बहुमान अधिक मॉन्सिनियर फर्डिनांड गोन्साल्वीस तांकां तुमच्या समेस्ताचे नावी बरो येवकार मागता. अखेर पर्यंत मॉन्सिनियर आमच्या संगता आसतले. सस्वंत फायदो पैस्तवन सर्गी फायदो जडोवंक हर प्रयत्न करया. आमचो अशीर मनोभाव आनी वडपण पयस कर सोम्या खातीर ताच्या एकवटान रावं. पयस रावन व्हडल्या थळ्यान बोग मारन ते म्हणाले, जेजू मेस्त्री आमची काकडूत कर. तांकां पळयन जेजून म्हळे, वसा आनी तुमकां सिया जगांक दाखया. वेता वेता ते नितळ जाले. मेडिकल रिपोर्ट मेळ्ळा, जनरल चेकअप समा करूंक डायट एक्सरसाइज करचें म्हूण सांगलें. दुसरें लेविटिकस पुस्तकांत जुबले म्हळ्यार कितें म्हूण सांग.
पहिले वडा ಸಂತ ಅಣ್ಣಮ್ಮ ದೇವಾಲಯ ತೊಟ್ಟಂ ಇಲ್ಲಿ ನಾವೆಲ್ಲರೂ ಜೊತೆ ಸೇರಿ ನಮ್ಮ ಸಮುದಾಯ ದಿವಸವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕಮ್ಯುನಿಟಿ ಡೇ ಅಂತ ಹೇಳ್ತೇವೆ. ನಮ್ಮ ಕುಟುಂಬದ ಹುಟ್ಟುಹಬ್ಬ ಅಂತಲೇ ಹೇಳ್ಬೋದು. ಎಲ್ಲ 12 ಬಾಳೆಗಳು ಜೊತೆ ಸೇರಿ ಇಲ್ಲಿ ಬಲಿಪೂಜನೆ ಅರ್ಪಿಸಿ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಆಚರಣೆ ಮಾಡುವ ದಿನ ನಮ್ಮ ಕಮ್ಯುನಿಟಿ ಡೇ, ಸಮುದಾಯ ದಿವಸ. ಇದೊಂದು ಸಂದರ್ಭ ನಮಗೆ ನಮ್ಮ ಹಿಂದೆ ನೋಡಿ, ಕಳೆದ ವರ್ಷವನ್ನು ನೋಡಿ, ದೇವರು ನಮ್ಮ ಮೇಲೆ ಸುರಿಸಿದ ವರಪ್ರಸಾದಗಳನ್ನು ನೆನಪಿಸಿ ಕೃತಜ್ಞತೆಯನ್ನು ಸಲ್ಲಿಸುವ ದಿನ. ಎರಡನೇದಾಗಿ ಈ ದಿನ ಆತ್ಮಾವಲೋಕನ ಮಾಡುವ ದಿನ. ನಾವು ಎಲ್ಲಿ ಎಡವಿ ಬಿದ್ದಿದ್ದೇವೆ ಅಲ್ಲಿ ಸರಿ ಮಾಡಿ ಮಗದೊಮ್ಮೆ ಐಕ್ಯತೆಯಿಂದ ಕೂಡಿ ಬಾಳುವ ನಿರ್ಧಾರ ಮಾಡುವ ದಿನ. ಮೂರನೇದಾಗಿ ಮುಂದೆ ನೋಡಿ, ವಿಶ್ವಾಸದಿಂದ ಮುಂದೆ ನೋಡಿ, ದೇವರ ಮೇಲೆ ವಿಶ್ವಾಸದಿಂದ ಮುಂದೆ ನೋಡಿ ಮುಂದಿನ ದಿನಗಳಿಗೆ ತಯಾರಿ ಮಾಡುವ ಒಂದು ಸಂದರ್ಭ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 4 ಭಾಗಗಳಿವೆ. ಮೊದಲೇ ಭಾಗ ಅಥವಾ ಹಂತ ಕೃತಜ್ಞತಾ ಬಲಿಪೂಜೆ. ಈ ಕೃತಜ್ಞತಾ ಬಲಿಪೂಜೆಯಲ್ಲಿ ನಮ್ಮ ದೇವಾಲಯದ ಕುಟುಂಬದ 12 ಬಾಳೆಗಳ ಎಲ್ಲ ಸದಸ್ಯರು ಜೊತೆ ಸೇರಿ, ನಮ್ಮ ಜ್ಯೇಷ್ಠ ಗುರು ಮಾನ್ಸಿಜರ್ ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಅವರ ಜೊತೆ ಸೇರಿ ನಾವು ಬಲಿಪೂಜೆಯನ್ನು ಅರ್ಪಿಸಲಿದ್ದೇವೆ. ಎರಡನೇದಾಗಿ ಪೂಜೆ ಆದ ನಂತರ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನ ಮಾಡುವ ಸಂದರ್ಭ. ಯಾವುದೇ ವಿಭಾಗದಲ್ಲಿ ಆಗ್ಬೋದು, ಶೈಕ್ಷಣಿಕ ವರ್ಗ ಆಗ್ಬೋದು, ಕ್ರೀಡೆಯಲ್ಲಿ ಆಗ್ಬೋದು ಅಥವಾ ಕ್ವಿಜ್ ಆಗ್ಬೋದು, ಇದರಲ್ಲಿ ವಿಜೇತರಾದವರಿಗೆ ಸನ್ಮಾನ ಮಾಡುವ ಒಂದು ಸಂದರ್ಭ. ಮೂರನೇದಾಗಿ 12 ಬಾಳೆಯ ಜನರು, ಕುಟುಂಬಗಳು ಜೊತೆ ಸೇರಿ ಒಂದು 10 ನಿಮಿಷದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಆಧುನಿಕ ವಿಷಯಗಳ ಮೇಲೆ ಮತ್ತು ಕುಟುಂಬದ ಮೇಲೆ ಪರಿಣಾಮ, ನಮ್ಮ ಧರ್ಮಸಭೆಯ ಮೇಲೆ ಪರಿಣಾಮ, ಉದಾಹರಣೆಗೆ ಪರಿಸರ ಮತ್ತು ನಾವು, ಅಥವಾ ಪಾಶ್ಚಾತ್ಯ ಸಂಸ್ಕೃತಿ ಅದರ ಪ್ರಭಾವ ನಮ್ಮ ಸಂಸ್ಕೃತಿಯ ಮೇಲೆ, ಭಾರತೀಯ ಸಂಸ್ಕೃತಿಯ ಮೇಲೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯಾಚುರಲ್ ಇಂಟೆಲಿಜೆನ್ಸ್, ಮಾಧ್ಯಮ ಹಾಗೂ ನಮ್ಮ ಕುಟುಂಬ, ಈ 12 ವಿಷಯಗಳನ್ನು ಆಯ್ಕೆ ಮಾಡಿದ್ದೇವೆ. ಒಂದು 10 ನಿಮಿಷದ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಮನೋರಂಜನೆಯ ಜೊತೆಗೆ ಶಿಕ್ಷಣ, ಎಜುಕೇಷನ್ ಅಥವಾ ಇನ್ಫಾರ್ಮೇಷನ್, ಮತ್ತು ಕೊನೆಯದಾಗಿ ಸಹಭೋಜನ. ನಾವೇ ತಯಾರು ಮಾಡಿದ, ಜೊತೆ ಸೇರಿ ಊಟ ತಯಾರು ಮಾಡಿದ ಊಟವನ್ನು ಜೊತೆ ಸೇರಿ ಊಟ ಮಾಡಿ ಸಂಭ್ರಮ ಮಾಡುವ ಈ ದಿನ. ಇದು ನಮ್ಮ ಕಮ್ಯುನಿಟಿ ಡೇ, ಸಮುದಾಯ ದಿವಸ. ತಮಗೆಲ್ಲರಿಗೂ ಶುಭವಾಗಲಿ, ನಮಸ್ಕಾರ. ಪ್ರಿಯರೇ, ಇಂದು ನಮ್ಮ ಸಂತ ಅಣ್ಣಮ್ಮ ದೇವಾಲಯ ತೊಟ್ಟ ಇವರ ಸಮುದಾಯದ ದಿನ. ಮೊತ್ತ ಮೊದಲಿನಿಂದಾಗಿ ತೊಟ್ಟಂ ಚರ್ಚಿನ ಸಮುದಾಯ ದಿನ ಆಚರಿಸುವ ಸಂದರ್ಭದಲ್ಲಿ ಧರ್ಮ ಕೇಂದ್ರದ ವಿಚಾರಣಾ ಗುರುಗಳು ಪೂಜ್ಯ ದೇನಿಸ್ ದೇಸ ಮತ್ತು ಎಲ್ಲ ಸದಸ್ಯರಿಗೆ ನಾನು ಶುಭವನ್ನು ಕೋರುತ್ತೇನೆ ಮತ್ತು ದೇವರ ಆಶೀರ್ವಾದವನ್ನು ಬೇಡುತ್ತಾ ಇದ್ದೇನೆ. ತೊಟ್ಟಂನಲ್ಲಿ ಹಲವಾರು ಕುಟುಂಬಗಳು ಇವತ್ತು ಸೇರಿವೆ. ಒಂದು ಸಮುದಾಯವನ್ನು ಅವರು ರಚಿಸುವಕ್ಕೋಸ್ಕರ ಇಂದು ಜೊತೆಯಾಗಿ ಸೇರಿ ಅವರು ಪೂಜೆ ಪುರಸ್ಕಾರ ಮಾಡಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇಲ್ಲಿರುವ ಎಲ್ಲ ಕುಟುಂಬದ ಧರ್ಮ ಕೇಂದ್ರದ ಧರ್ಮಗುರುಗಳಿಗೆ, ಪೂಜ್ಯ ದೇನಿಸ್ ದೇಸರ್ ಅವರಿಗೆ ಮತ್ತು ಪಾಲನಾ ಮಂಡಳಿಯ ಸರ್ವ ಸದಸ್ಯರಿಗೆ ಮಗದೊಮ್ಮೆ ಈ ಸಮುದಾಯ ದಿನದ ಶುಭಾಶಯಗಳನ್ನು ನಾನು ನೀಡ್ತಾ ಇದ್ದೇನೆ. ತೊಟ್ಟಂ ಚರ್ಚಿನ ಈ ಸಮುದಾಯ ದಿನದಂದು ಸರ್ವ ಸದಸ್ಯರು ಕೂಡಿ ಉತ್ತಮ ವಿಶೇಷ ಪ್ರಯತ್ನದಿಂದ ಊಟವನ್ನು ತಯಾರು ಮಾಡಿ ಕೊನೆಗೆ ಕಾರ್ಯಕಲಾಪಗಳು ಮುಗಿದ ಮೇಲೆ ಊಟವಂತೆ ಅವರು ಸೇವಿಸಲಿಕ್ಕಿದ್ದಾರೆ. ಅದರ ಮಧ್ಯೆ ಉತ್ತಮವಾದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿವೆ. ಮತ್ತು ಇವತ್ತು ಈ ಸಮುದಾಯ ದಿನವು ಎಲ್ಲ ಕುಟುಂಬದ ಐಕ್ಯತೆಯ ಒಂದು ಭಾವ ಆಗಿದೆ. ಮಗದೊಮ್ಮೆ ತೊಟ್ಟಂ ಚರ್ಚಿನ ಧರ್ಮಗುರುಗಳಿಗೆ
ಬ್ರದರ್ಸ್ಗಳಿಗೆ, ಪಾಲನಾ ಮಂಡ್ಯ ಸದಸ್ಯರಿಗೆ, ಎಲ್ಲ ಸದಸ್ಯರಿಗೆ ನಾನು ತುಂಬ ಹೃದಯದ ಶುಭಾಶಯ ನೀಡುತ್ತಿರುವಾಗ ದೇವರು ಅವರಿಗೆ ಅನುಗ್ರಹ ನೀಡಲಿ. ಸಂತ ಅನ್ನಮ್ಮನವರು ಅವರಿಗೆ ವಿಶೇಷವಾದ ಅನುಗ್ರಹ ಪಡೆಯುವಂತೆ ಮಾಡಲಿ ಅಂತ ನಾನು ಹಾರೈಸ್ತೇನೆ.